हरि ओम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। धरण्युवाच दानं विप्राय दातव्यम् इत्युक्तं हि त्वयाच्युत कथं तस्मै प्रदातव्यं न दत्तं स्यात् किं ततः। धरणीदेवी परमात्मनिगे प्रश्नेयन्नु माड्ता इद्दाळे। ಭಗವಂತ ದಾನವನ್ನು ಕೊಡಬೇಕು ಅಂತ ಹೇಳಿದ್ದಿ, ಯಾವ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು, ದಾನದಿಂದ ಏನು ಫಲ ಸಿಗ್ತದೆ ಅದನ್ನೆಲ್ಲ ವಿಸ್ತಾರವಾಗಿ ಹೇಳು ಅಂದಾಗ ವರಹರೂಪಿಯಾದ ಪರಮಾತ್ಮ ಹೇಳ್ತಾನೆ, ಧರಣಿ ಅನ್ನಸ್ಯ ಕ್ಷುಧಿತಂ ಪಾತ್ರಂ ಪಾನೀಯಸ್ಯ ಪಿಪಾಸಿತಂ। ಯಾರು ಹಸಿದು ಬಂದವನಾಗಿರ್ತಾನೆ ಅವನಿಗೆ ಅನ್ನವನ್ನು ಕೊಡಬೇಕು ಅಂತ ಹೇಳಿದ್ದ। ಅಲ್ಲಿ ನಾವು ಕೊಡಬೇಕೋ ಕೊಡಬಾರದೋ ಬಹಳ ಆಲೋಚನೆಯನ್ನು ಮಾಡುವಂತೆ ಇಲ್ಲ, ಯಾಕೆ ಅಂದರೆ ನಾರಾಯಣ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತದೆ, ಏ ಭೂತಾಃ ಪ್ರಚರಂತಿ ದಿವಾ ನಕ್ತಂ ಬಲಿಂ ಇಚ್ಛಂತೋ ವಿತುದಸ್ಯ ಪ್ರೇಷ್ಯಾಃ ತೇಭ್ಯೋ ಬಲಿಂ ಪುಷ್ಟಿ ಕಾಮೋ ಹರಾಮಿ ಮಯಿ ಪುಷ್ಟಿಂ ಪುಷ್ಟಿಪತಿರ್ದಧಾತು ಎಂಬುದಾಗಿ। ಯಾವ ಪ್ರಾಣಿಯೇ ಆಗಲಿ, ಯಾವ ಮಾನವನೇ ಆಗಲಿ, ಯಾವ ಜಂತುವೇ ಆಗಲಿ, ಹಸಿದಾಗ ಅವನು ಪೀಡಿತನಾದಾಗ ಅನ್ನವನ್ನು ಕೊಡಬೇಕು। ಪಾನೀಯಸ್ಯ ಪಿಪಾಸಿತಂ, ಯಾವನು ಬಾಯಾರಿ ಬಂದಿರ್ತಾನೆ ಅಲ್ಲಿ ನೀರನ್ನು ಕೊಡಬೇಕು। ನಹಿ ಜಾತಿ ವಿವೇಕೋತ್ರ ಕರ್ತವ್ಯ ಪುಣ್ಯ ಮಿಚ್ಛತ, ಇವನು ಯಾವ ಜಾತಿಗೆ ಯಾವ ಪಂಥಕ್ಕೆ ಯಾವ ಮತಕ್ಕೆ ಯಾವ ದೇಶಕ್ಕೆ ಸೇರಿದವನು ಅಂತ ಆಲೋಚನೆಯನ್ನು ಮಾಡಬಾರದು। ಹಣವನ್ನು ಕೊಡುವಾಗ ಆಲೋಚನೆ ಮಾಡಬೇಕು, ಆದರೆ ಹಸಿದವನಿಗೆ ಅನ್ನವನ್ನು ಅವಶ್ಯವಾಗಿ ಕೊಡಬೇಕು, ಅಲ್ಲಿ ಜಾತಿಯ ವಿವೇಚನೆ ಇಲ್ಲ। ಯಾಕೆ ಅಂದರೆ ಬಹಳ ಪುಣ್ಯಪ್ರದವಾಗಿರ್ತಕ್ಕಂತಹ ಕಾರ್ಯ ಅನ್ನದಾನ ಅಂತ ಹೇಳಿದ್ದಾರೆ, ಹಾಗಾಗಿ ಪರಲೋಕಾದಿಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಲ ಸಿಗಬೇಕಾದರೆ ಅನ್ನದಾನ ವಸ್ತ್ರದಾನ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ। ಅದರಲ್ಲಿಯೂ ಕೂಡ ಯೋಗ್ಯನಾದ ಪಾತ್ರನಿಗೆ ದಾನವನ್ನು ಮಾಡಿದರೆ ಮಹಾಪುಣ್ಯ, ಬ್ರಾಹ್ಮಣನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನವಿರುತ್ತದೆ। ಬ್ರಾಹ್ಮಣ ಅಂತಂದರೆ ಅವನು ನಮ್ಮಂತೆ ಕಣ್ಣಿಗೆ ಕಾಣುವ ಓಡಾಡುವ ವ್ಯಕ್ತಿಯಾಗಿರಬಹುದು, ಆದರೆ ಬ್ರಾಹ್ಮಣನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನವಿರುತ್ತದೆ. ಯಜುರ್ವೇದದ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಯಾವತೀರ್ವೈ ದೇವತಾ ತಾಸ್ಸರ್ವಾಹ ವೇದವಿಧಿ ಬ್ರಾಹ್ಮಣೇ ವಸಂತಿ, ಎಷ್ಟು ಜನ ದೇವತೆಗಳಿದ್ದಾರೋ ಆ ಎಲ್ಲ ದೇವತೆಗಳ ಸನ್ನಿಧಾನ ಬ್ರಾಹ್ಮಣನಲ್ಲಿ ಇರುತ್ತದೆ. ಹಾಗಾಗಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ದಿವೇ ದಿವೇ ನಮಸ್ಕುರ್ಯಾತ್, ಯಾವಾಗ ಬ್ರಾಹ್ಮಣ ಕಣ್ಣಿಗೆ ಕಾಣ್ತಾನೆ ಅವನಿಗೆ ನಾವು ನಮಸ್ಕಾರಾದಿಗಳನ್ನು ಮಾಡಬೇಕು. ನ ಅಶ್ಲೀಲಂ ಕೀರ್ತಯೇ ಎಂದು ಬ್ರಾಹ್ಮಣನಿಗೆ ಕಟುವಾದ ಕಠೋರವಾದ ತೀಕ್ಷ್ಣವಾದ ಮಾತುಗಳನ್ನು ಆಡಬಾರದು. ಹಾಗಾಗಿ ಬ್ರಾಹ್ಮಣನ ಮಹತ್ವ ಅಷ್ಟು ಹೇಳಿಕೊಟ್ಟಿದ್ದಾರೆ. ಏತಾಹ ಏವ ದೇವತಾಹ ಪ್ರೀಣಾತಿ, ಯಾರು ಬ್ರಾಹ್ಮಣನನ್ನು ಸಂತೋಷಪಡಿಸುತ್ತಾರೆಯೋ ಅವನು ಎಲ್ಲ ದೇವತೆಗಳನ್ನು ಸಂತೋಷಪಡಿಸಿದಂತೆ ಅಂತ ಇದೆ. ಹಾಗಾಗಿ ಬ್ರಾಹ್ಮಣನ ಮಹಿಮೆ ಅಷ್ಟು ಇದೆ. ವಸಂತಿ ವಿಪ್ರಗಾತ್ರೇಷು ತಸ್ಮಾತ್ ಪೂಜ್ಯ ತಮೋಹಿ ಸಹ, ಹಾಗಾಗಿ ಈ ಭೂಮಿಯಲ್ಲಿ ಎಲ್ಲ ವರ್ಣಗಳಲ್ಲಿ ಉತ್ತಮನಾದವನು ಅಂದರೆ ಬ್ರಾಹ್ಮಣ, ಹಾಗಾಗಿ ಅವನು ಸದಾ ಪೂಜ್ಯನಾಗಿದ್ದಾನೆ. ಅದರಲ್ಲಿಯೂ ಪಾತ್ರ ಯೋಗ್ಯವಾದ ಬ್ರಾಹ್ಮಣ ಇದ್ದಾಗ ಅವನಿಗೆ ನಾವು ಏನು ಅಲ್ಪ ದಾನವನ್ನು ಮಾಡಿದರೂ ಕೂಡ ಅದು ಅನೇಕ ವಿಧವಾದ ಫಲಕ್ಕೆ ಕಾರಣವಾಗಿದೆ. ಬ್ರಾಹ್ಮಣನ ನಾಭಿಯ ಮೇಲೆ ದೇವತೆಗಳು, ನಾಭಿಯ ಕೆಳಗಡೆಗೆ ಪಿತೃದೇವತೆಗಳು ಇದ್ದಾರೆ. ಹಾಗಾಗಿ ಬ್ರಾಹ್ಮಣನ ಪಾದ ಪ್ರಕ್ಷಾಲನೆಯನ್ನು ಮಾಡುವುದರಿಂದಾಗಿ ಅವನ
ಪಾದಪೂಜೆ ಮಾತ್ರವಲ್ಲ ಅವನ ಪಿತೃ ಪಿತಾಮಹಾದಿಗಳು ಪೂರ್ವಿಕರು ಎಲ್ಲರ ಪೂಜೆಯನ್ನು ಮಾಡಿದಂತೆ ಆಗುತ್ತದೆ ಹಾಗಾಗಿ ಬ್ರಾಹ್ಮಣರ ಮಹಿಮೆ ಇಷ್ಟು ಇದೆ ಎಂಬುದಾಗಿ ತಿಳಿಸಿ ಆ ಬ್ರಾಹ್ಮಣ ನಮ್ಮ ಮನೆಗೆ ಬಂದ ಅಂತಾದರೆ ಪುಣ್ಯದ ರಾಶಿಯನ್ನೇ ತೆಗೆದುಕೊಂಡು ಬಂದಿರ್ತಾನೆ ಅಂತಹ ಬ್ರಾಹ್ಮಣನ ಸತ್ಕಾರವನ್ನು ಮಾಡುವುದರಿಂದಾಗಿ ಅವನು ಪುಣ್ಯವನ್ನು ನಮಗೆ ಕೊಟ್ಟು ಹೋಗ್ತಾನೆ ಪಾಪವನ್ನು ತೆಗೆದುಕೊಂಡು ಹೋಗ್ತಾನೆ ಅಂದರೆ ನಮ್ಮ ಪಾಪವನ್ನು ಕಳೆದು ಹಾಕುತ್ತಾನೆ ಪುಣ್ಯದ ರಾಶಿಯನ್ನು ನಮಗೆ ಕೊಟ್ಟು ಹೋಗುತ್ತಾನೆ ಹಾಗಾಗಿ ಬ್ರಾಹ್ಮಣನ ಮಹಿಮೆ ಬಹಳ ಇದೆ ದಾನೇನ ಪ್ರೀಣಯೇ ತತ್ರ ಆ ಬ್ರಾಹ್ಮಣನಿಗೆ ಹೇಗೆ ಸಂತೋಷಪಡಿಸಬೇಕು ಅಂದರೆ ದಾನದಿಂದ ಸಂತೋಷಪಡಿಸಬೇಕು ನಾವು ಕೆಲವು ದಿನಗಳ ಹಿಂದೆ ನಾನು ಒಂದು ಕಥೆಯನ್ನು ಹೇಳಿದೆ ಬ್ರಹ್ಮದೇವರ ಹತ್ತಿರ ಮಾನವ ದಾನವ ದೇವತೆ ಮೂರು ಜನ ಬಂದಾಗ ದ ದ ದ ಎಂಬ ಮೂರು ಅಕ್ಷರದ ಉಪದೇಶವನ್ನು ಬ್ರಹ್ಮದೇವರು ಮಾಡಿದಾಗ ದಾನಂ ದಯಧ್ವಂ ದಾಮ್ಯತ ದಯಾ ಮಾಡ್ರಿ ಅಂತ ದೈತ್ಯರಿಗೆ ದಾಮ್ಯತ ಅಂದರೆ ಭಗವಂತನಲ್ಲಿ ಮನಸ್ಸನ್ನಿಟ್ಟು ನಿಗ್ರಹವನ್ನು ಮಾಡ್ರಿ ಅಂತ ದೇವತೆಗಳಿಗೆ ದಾನವನ್ನು ಮಾಡ್ರಿ ಅಂತ ಮಾನವರಿಗೆ ಅರ್ಥವಾಯಿತು ಹಾಗಾಗಿ ಮಾನವರಲ್ಲಿ ದಾನ ಇದು ಉತ್ತಮವಾದದ್ದು ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ ಅದರಲ್ಲಿಯೂ ಕೂಡ ದಾನದ ಬಗ್ಗೆ ಹೇಳುವಾಗ ಉತ್ತಮವಾದ ಪಾತ್ರ ಅಂದರೆ ಕೇವಲ ಕರ್ತವ್ಯ ವಿಧಿಯಿಂದ ದಾನವನ್ನು ಮಾಡಿದರೆ ಅದು ತದ್ದಾನಂ ಸಾತ್ವಿಕಂ ಸ್ಮೃತಂ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಪುಣ್ಯದ ವೃದ್ಧಿ ಪಾಪದ ಕ್ಷಯಕ್ಕಾಗಿಯೇ ಹೇಳಿಕೊಟ್ಟಿದ್ದಾರೆ ಅದರಲ್ಲಿಯೂ ಯೋಗ್ಯ ಪಾತ್ರ ದೊರೆತಂತೆ ಪುಣ್ಯ ಅಧಿಕವಾಗ್ತದೆ ಎಂಬುದಾಗಿ ತಿಳಿಸಿ ದಹೇ ದಾತುರ್ ನ ಸಂದೇಹೋ ಪಾಪವೃದ್ಧಿಂ ಕರೋತಿ ಚ ಯಾವ ಬ್ರಾಹ್ಮಣ ಮನೆಗೆ ಬಂದಿರ್ತಾನೆ ಅವರನ್ನು ಎಂದೂ ತಿರಸ್ಕಾರವನ್ನಾಗಲಿ ಅಗೌರವವನ್ನಾಗಲಿ ಮಾಡಬಾರದು ಎಂಬುದಾಗಿ ಹೇಳಿ ಬ್ರಾಹ್ಮಣ ಬರುವುದು ಬರಿಗೈಯಿಂದ ಬಂದಿರ್ತಾನೆ ಆದರೆ ಹೋಗುವಾಗ ನಾವು ಕೊಟ್ಟ ವಸ್ತುವನ್ನು ತೆಗೆದುಕೊಂಡು ಹೋಗೋದಲ್ಲ ತಾನು ಮನಃಪೂರ್ವಕವಾಗಿ ವೇದ ಮಂತ್ರಗಳಿಂದ ಆಶೀರ್ವಚನವನ್ನು ಮಾಡಿ ನಮ್ಮ ಶರೀರವನ್ನು ಪುಣ್ಯದಿಂದ ತುಂಬಿ ಹೋಗ್ತಾನೆ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ ಬ್ರಾಹ್ಮಣರು ಬಂದಾಗ ಅರ್ಘ್ಯ ಪಾದ್ಯ ಆಚಮನ ಯಥೋಚಿತವಾಗಿರತಕ್ಕಂತಹ ಸತ್ಕಾರವನ್ನು ಮಾಡಬೇಕು ಅದರಲ್ಲಿಯೂ ಕೂಡ ಜ್ಞಾನಿಯಾದ ಬ್ರಾಹ್ಮಣನಿಗೆ ವಿಶೇಷವಾಗಿರತಕ್ಕಂತಹ ಗೌರವವನ್ನು ಮಾಡಬೇಕು ಕುಟುಂಬಿಯಾದ ಬ್ರಾಹ್ಮಣ ಮತ್ತು ಬಹು ಜನರ ಜೊತೆಗೆ ಇದ್ದು ಅವನು ಧರ್ಮವನ್ನು ಮಾಡತಕ್ಕಂತಹ ಬ್ರಾಹ್ಮಣನಾಗಿದ್ದರೆ ಭಕ್ತಿಯಿಂದ ಕೊಟ್ಟಾಗ ವಿಶೇಷವಾಗಿರತಕ್ಕಂತಹ ಫಲ ಬರ್ತದೆ ಎಂಬುದಾಗಿ ತಿಳಿಸಿ ಈ ವಿಷಯದಲ್ಲಿ ಒಂದು ಉಪಾಖ್ಯಾನವನ್ನು ಧರಣಿದೇವಿಗೆ ವರಾಹರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ ನೋಡು ಪೂರ್ವದಲ್ಲಿ ವಾರಾಣಸಿ ಎಂಬತಕ್ಕಂತಹ ಕ್ಷೇತ್ರದಲ್ಲಿ ಶಂಭುಕ ಎಂಬ ಹೆಸರಿನ ಒಬ್ಬ ಶೂದ್ರ ವಾಸವನ್ನು ಮಾಡ್ತಾ ಇದ್ದ ಅವನು ದರಿದ್ರ ಬಹಳ ಕಾಲದಿಂದ ರೋಗಿಯಾಗಿದ್ದ ಹುಟ್ಟಿದ ಮಕ್ಕಳು ಬೇಗನೆ ಮೃತರಾಗಿ ಹೋಗ್ತಾ ಇದ್ದರು ಕೊನೆಗೆ ಒಬ್ಬ ಮಗ ಮಾತ್ರ ಉಳಿದಿದ್ದಾನೆ ಆ ಶಂಭುಕ ತನ್ನ ಸ್ತ್ರೀ ಜೊತೆಗೆ ತಾನು ಕಾಲವನ್ನು ಕಳೀತಾ ಇರುವಾಗ ಒಂದು ದಿನ ಅವನ ಮಡದಿ ದುಃಖಿತಳಾಗಿ ಅಳತಾ ಅಳತಾ ಬಂದು ಗಂಡನಿಗೆ ಹೇಳಿಕೊಳ್ತಾಳೆ ಜೀರ್ಣೇನ ವಸ್ತ್ರಖಂಡೇನ ನೋಡ್ರಿ ಉಡುವುದಕ್ಕೆ ವಸ್ತ್ರ ಇಲ್ಲ ಹರಕು ಸೀರೆ ಅದನ್ನೇ ನಾನು ಎಷ್ಟು ಬಾರಿ ಹೊಲಿದುಕೊಂಡು ಅದನ್ನು ಜೀರ್ಣವಾದ ಆ ವಸ್ತ್ರಕ್ಕೆ ಗಂಟುಗಳನ್ನು ಹಾಕಿ ನಾನು ವಾಸವನ್ನು ಮಾಡ್ತಾ ಇದ್ದೇನೆ ಬೇರೆ ವಸ್ತ್ರವೂ ನನಗೆ ಉಡಲಿಕ್ಕೆ ಇಲ್ಲ ಉಡಲಿಕ್ಕೆ ವಸ್ತ್ರವಿಲ್ಲ ಆಮೇಲೆ ಉಣ್ಲಿಕ್ಕೆ ಆಹಾರವಿಲ್ಲ ತಯಾರಿಕೆ ಆಗ್ತಾ ಇದೆ ನಾನು ಯಾರ ಮುಂದೆ ಈ ದುಃಖವನ್ನು ಹೋಗಿ ಕೇಳಿಕೊಳ್ಳಬೇಕು ನಿಮಗೆ ನಮ್ಮನ್ನು ಪೋಷಣೆ ಮಾಡುವ ಶಕ್ತಿ ಇಲ್ಲ ಈ ಶಿಶು ಇಷ್ಟು ಅಳತಾ ಇದೆ ಅಕೃಷ್ಯ ಮಾನಯಾತ್ಯರ್ಥಂ ಬಾಲಕೇನ ಬುಭುಕ್ಷತ ಹೆಜ್ಜೆ ಹೆಜ್ಜೆಗೆ ಮಗು ಅಮ್ಮ ಆಹಾರವನ್ನು ಕೊಡು ತಿಂಡಿ ಕೊಡು ಬಟ್ಟೆ ಕೊಡು ಅಂತ ಕೇಳ್ತಾ ಇದೆ ಆ ಮಗುವಿಗೆ ಯಾವ ರೀತಿಯಾಗಿ ನಾನು ಸಮಾಧಾನವನ್ನು ಮಾಡಬೇಕು ಇಂತಹ ದುರ್ದಶೆ ನಮಗೆ ಬಂದಿದೆ ಸಹನ ಮಾಡಲು ಶಕ್ಯವಾಗ್ತಾ ಇಲ್ಲ ನೀವು ಸಂಪಾದನೆ ಮಾಡ್ತೀರಂದರೆ ನಿಮಗೂ ಆ ಶಕ್ತಿ ಇಲ್ಲ ಇಂಥ ದರಿದ್ರನಾಗಿರ್ತಕ್ಕಂತಹ ಪತಿ ಆಪತ್ತಿನಲ್ಲಿ ಇರುವಾಗ ಇನ್ನೊಬ್ಬನನ್ನು ಆಶ್ರಯಿಸಬೇಕು ಅಂತಂದರೆ ನಾನು ಸಾನಾರಿ ರೌರವಂ ದುಃಖಂ ಗಂಡ ಸಂಪಾದನೆ ಮಾಡುವಾಗ ಅವನ ಜೊತೆಗೆ ಸುಖವಾಗಿ ಇದ್ದು
ಪತಿಯ ಸಂಪಾದನೆ ನಿಂತು ಅವನು ವಿಪತ್ತಿಗೆ ಒಳಗಾದಾಗ ಇನ್ನೊಬ್ಬ ಪುರುಷನನ್ನು ಆಶ್ರಯಿಸಿದರೆ ಅಂತಹ ಸ್ತ್ರೀಗೆ ರೌರವಾದಿ ನರಕಗಳು ಬರ್ತವೆ ಅಂತ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ದುರವಸ್ಥೆಯಲ್ಲಿರುವ ನಿಮ್ಮನ್ನು ನಾನು ಬಿಡಲು ಶಕ್ಯವಿಲ್ಲ. ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳಲು ಪೋಷಣೆ ಮಾಡಲು ಅಸಾಧ್ಯವಾಗಿದೆ. ಹಾಗಾಗಿ ಈ ದಾರಿದ್ರ್ಯದಿಂದ ನನಗೆ ಬದುಕಲು ಆಸೆಯೇ ಹೋಗಿದೆ. ಆ ಪೀಡೆ ಸಹನ ಮಾಡಲು ಆಗ್ತಾ ಇಲ್ಲ. ಹಾಗಾಗಿ ನಾನು ಈ ಮಗುವನ್ನು ನದಿಯ ತೀರದಲ್ಲಿ ಕರೆದುಕೊಂಡು ಹೋಗ್ತೇನೆ. ಹೋಗಿ ಆ ದೊಡ್ಡ ಬಂಡೆಗಲ್ಲನ್ನು ಆ ಕಟ್ಟಿಕೊಂಡು ಸೊಂಟಕ್ಕೆ ಕಟ್ಟಿಕೊಂಡು ನೀರಿನಲ್ಲಿ ನಾನು ಧುಮುಕ್ತೇನೆ. ಈ ಶಿಶುವನ್ನು ನದಿಯ ತೀರದಲ್ಲಿ ಇಡ್ತೇನೆ. ಯಾರಾದರೂ ಪಾಪ ದಯೆಯಿಂದ ಈ ಶಿಶುವನ್ನು ಕರೆದುಕೊಂಡು ತಮ್ಮ ಮನೆಗೆ ಹೋಗಲಿ, ಅನಾಥ ಶಿಶುವನ್ನು ರಕ್ಷಣೆಯನ್ನು ಮಾಡಲಿ, ಮುಂದೆ ಅವನು ಒಳ್ಳೆಯ ಮಾರ್ಗದಲ್ಲಿ ಇರಲಿ, ಸಾಕು ನನ್ನ ಪ್ರಾಣ ಹೋದರೂ ಆ ಶಿಶುವಿನ ರಕ್ಷಣೆಯಾಗಲಿ ಎಂಬುದಾಗಿ ಬಹಳ ದುಃಖದಿಂದ ಆರ್ತಳಾಗಿ ತನ್ನ ಪತಿಯ ಮುಂದೆ ಹೇಳಿಕೊಂಡಾಗ ಆಗ ಶಂಭುಕ ಅವನಂತಾನೆ, ಸ್ವಬಾಹು ತದ್ಗಲೇ ಕ್ಷಿಪ್ತ್ವಾ, ತನ್ನ ಎರಡೂ ಕೈಗಳನ್ನು ಒಂದು ಮಗುವಿನ ಮೇಲೆ ಇನ್ನೊಂದು ಹೆಂಡತಿಯ ಮೇಲೆ ಕೈಯಾಡಿಸಿ ಹೇಳ್ತಾ ಇದ್ದಾನೆ, ಇಂತಹ ಅವಸ್ಥೆ ಯಾಕೆ ಬಂತು ನನಗೂ ತಿಳಿತಾ ಇಲ್ಲ, ಭಿಕ್ಷೆಯನ್ನು ಬೇಡಿದರೆ ಯಾರು ಅನ್ನವನ್ನು ಕೊಡ್ತಾ ಇಲ್ಲ ಅಂತ ಬಹಳ ಖಿನ್ನನಾಗಿ ಅಳ್ತಾ ಅಳ್ತಾ ಅವನು ಗ್ರಾಮದ ಮಧ್ಯದಲ್ಲಿ ಹೋಗಿ ಜನರ ಮುಂದೆ ಆರ್ತನಾದವನ್ನು ಮಾಡ್ತಾ ಇದ್ದಾನೆ. ಸ್ವದುಃಖ ಕಾರಣಂ ಸರ್ವಂ, ತನಗೆ ಯಾಕೆ ಈ ಕಷ್ಟವಾಗಿದೆ ಅನ್ನೋದನ್ನೆಲ್ಲರ ಮುಂದೆ ಅಂಗಲಾಚಿ ಅವನು ಹೇಳಿಕೊಂಡಾಗ ಆ ಸಂದರ್ಭದಲ್ಲಿ ಆಗ ಹೇಳ್ತಾ ಇದ್ದಾರೆ, ನಿನಗೇನಾದರೂ ಕೊಡ್ತೇವೆ ಅಂದರೆ ಕೆಲಸ ಮಾಡ್ತೇನೆ ಅಂದರೆ ನನಗೆ ಆಗ್ತಾ ಇಲ್ಲ, ನೀವು ಒಂದು ಒಪ್ಪತ್ತಿನ ಅನ್ನವನ್ನು ಇವತ್ತು ಕೊಡ್ರಿ, ನಾನು ನಾಳಿನ ದಿವಸ ಅರಣ್ಯಕ್ಕೆ ಹೋಗಿ ಕಟ್ಟಿಗೆಯನ್ನು ಕಡಿದು ಅವುಗಳನ್ನೇ ಇಲ್ಲಿ ವಿಕ್ರಯ ಮಾರಾಟವನ್ನು ಮಾಡಿ ಅದರಿಂದ ನಾನು ಅನ್ನವನ್ನು ಸಂಪಾದನೆ ಮಾಡಿ ತಿಂತೇನೆ, ಇವತ್ತೊಂದು ದಿನದ ಅನ್ನ ನನಗೆ ಯಾರಾದರೂ ನೀಡುವಿರಾ ಅಂತ ಅಂತಹ ದಾರಿದ್ರ್ಯ ಅವನಿಗೆ ಬಂತು. ಘೋರ ದಾರಿದ್ರ್ಯ, ಅಂತಹ ದಾರಿದ್ರ್ಯದ ಅನುಭವ ಇವತ್ತಿನ ಜನಕ್ಕೆ ಇಲ್ಲ. ಆದರೆ ಪುರಾಣದಲ್ಲಿ ಬಂದಿರುವ ಆ ಶಂಭೂಕ, ಅವನ ಮಡದಿ ವರವರ್ಣಿನಿ ಹಾಗೂ ಆ ಶಿಶುವಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಗೌತಮಿ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣ ಸ್ತ್ರೀ, ಅವಳಿಗೂ ಒಬ್ಬನೇ ಮಗ, ಪತಿ ಇಲ್ಲ. ದಯಾಳುವಾದ ಅವಳು ಹೇಳ್ತಾ ಇದ್ದಾಳೆ, ನೋಡು ಶಂಭೂಕ, ನಿನ್ನ ಮಗುವನ್ನು ನನ್ನಲ್ಲಿ ಇಡು, ನಿಮಗೆ ಎರಡು ದಿನದ ಆಹಾರವನ್ನು ನಾನು ಕಷ್ಟಪಟ್ಟು ನಿಮಗೆ ಒದಗಿಸ್ತೇನೆ, ನೀವು ಇವತ್ತು ನಾಳೆ ನಮ್ಮ ಮನೆಯಲ್ಲಿ ಇದ್ದು ಆಮೇಲೆ ಕಾಷ್ಟವನ್ನು ಕಟ್ಟಿಗೆಯನ್ನು ತಂದು ನಿಮ್ಮ ಜೀವನವನ್ನು ನೀವು ನಡೆಸಬಹುದು ಅಂತ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ. ಕರೆದುಕೊಂಡು ಹೋಗಿ ಅಲ್ಲಿ ತನ್ನ ಪಾಕಗೃಹ ಅಡುಗೆ ಮನೆಯಲ್ಲಿ ಕರೆದುಕೊಂಡು ಹೋಗಿ ನಿಮಗೇನು ಬೇಕೋ ಅದನ್ನು ಯಥೇಷ್ಟವಾಗಿ ಹೊಟ್ಟೆ ತುಂಬ ಊಟವನ್ನು ಮಾಡಿರಿ ಅಂತ ಹೇಳಿದ್ದಾಳೆ. ಅವರು ಅವತ್ತಿನ ದಿನ ಊಟವನ್ನು ಮಾಡಿದ್ದಾರೆ. ಮೈ ಮೇಲೆ ಉಡಲು ವಸ್ತ್ರವಿಲ್ಲ, ಅದನ್ನು ಕೊಟ್ಟಿದ್ದಾಳೆ. ರಾತ್ರಿ ಊಟಕ್ಕೆ ಹಾಕಿದ್ದಾಳೆ, ಮರುದಿನ ಊಟಕ್ಕೆ ಹಾಕಿ ಅವಳಿಗೆ ಬುತ್ತಿಯನ್ನು ಕೊಟ್ಟು ನೀವು ಯಥೇಷ್ಟವಾಗಿ ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಊಟವನ್ನು ಮಾಡಿ ಕಾಷ್ಟವನ್ನು ತಂದು ಮಾರಾಟವನ್ನು ಮಾಡಿ ಅನ್ನದಿಂದ ನೀವು ಮುಂದೆ ಜೀವನವನ್ನು ನಡೆಸಬೇಕು ಅಂತ ಅಲ್ಲಿ ಅವರಿಗೆ ಹೇಳಿ ಕಳಿಸಿದ್ದಾಳೆ. ಅವರು ಹಾಗೆ ಆಹಾರವನ್ನು ಉಂಡು ಮರುದಿನ ಕಾಷ್ಟವನ್ನು ತರುವುದಕ್ಕಾಗಿ ಹೋಗಿದ್ದಾರೆ. ಬಹಳ ದೂರ ಹೋಗಿದ್ದಾರೆ ಅರಣ್ಯದಲ್ಲಿ. ಕಾಷ್ಟ ದೂರ ಹೋದ ಮೇಲೆ ಸಿಕ್ಕಿದೆ. ಸಿಕ್ಕಿದ ಮೇಲೆ ಆ ಕತ್ತರಿಸಿ, ಬಿಸಿಲು ಬಹಳ ಆಗಿದೆ, ಅಲ್ಲಿಯೇ ಜಲಾಶಯದಲ್ಲಿ ಜಲಪಾನವನ್ನು ಮಾಡಿ ಒಂದು ವೃಕ್ಷದ ಅಡಿಯಲ್ಲಿ ಮಲಗಿದ್ದಾರೆ. ಆ ಶಿಶುವನ್ನು ಬೆನ್ನ ಮೇಲೆ ಕಟ್ಟಿಕೊಂಡು ಇವನು ಕಟ್ಟಿಗೆಯನ್ನೆಲ್ಲ ಕತ್ತರಿಸಿದ್ದ ಬಿಸಿಲಿನ ತಾಪದಿಂದ ಒಂದು ಗಿಡದ ಕೆಳಗಡೆಗೆ ತಾನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಶಿಶುವನ್ನು ಅವರಿಬ್ಬರು ಮಲಗಿದ್ದಾರೆ. ಎಚ್ಚರವೇ ಇಲ್ಲ. ಇಷ್ಟು ದಿನ ಆಹಾರವಿಲ್ಲದೆ ನಿದ್ರೆ ಇಲ್ಲದೆ ಇರುವ ಇವತ್ತು ಎರಡು ದಿನ ಆಹಾರ ಉಂಡಿದ್ದರಿಂದಾಗಿ ಅವರಿಗೆ ಚೆನ್ನಾಗಿ ನಿದ್ರೆ ಬಂದಿದೆ. ಸಾಯಂಕಾಲದವರೆಗೆ ಹಾಗೆ ನಿದ್ರೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಋಷಿ ಅಲ್ಲಿ ಬಂದಿದ್ದಾರೆ, ಗಾಲವ ಮುನಿ. ಅವರು ತಮ್ಮ ಕಮಂಡಲುವಿನ ಜಲವನ್ನು ತೆಗೆದುಕೊಂಡು ಅವರಿಬ್ಬರಿಗೆ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ. ಪ್ರೋಕ್ಷಣೆ ಮಾಡಿದಾಗ ಆ ಜಲದ ಸೇಚನದಿಂದ ಎಚ್ಚರವಾಗಿದೆ. ಎಚ್ಚರವಾಗಿ ಆ ಶಂಭೂಕ ಇವರ ಕಾಲಿಗೆ ಬಿದ್ದು ಪ್ರಾರ್ಥನೆಯನ್ನು ಮಾಡ್ತಾನೆ, ನನಗೆ
ಈ ತರಹ ದಾರಿದ್ರ್ಯ ಯಾಕೆ ಬಂತು? ನೀವು ಋಷಿಗಳು, ತ್ರಿಕಾಲ ಜ್ಞಾನಿಗಳು ಯಾವ ಪಾಪವನ್ನು ಮಾಡಿದ್ದರಿಂದಾಗಿ ಇಂತಹ ಪೀಡೆಯನ್ನು ನಾನು ಅನುಭವಿಸ್ತಾ ಇದ್ದೇನೆ? ನಾನೊಬ್ಬನೇ ಅಲ್ಲ, ನನ್ನ ಹೆಂಡತಿ, ನನ್ನ ಶಿಶು ಇವರಿಗೆ ಯಾಕೆ ಈ ತರಹ ದುರವಸ್ಥೆ ಬಂತು ಅದನ್ನು ನೀವು ನನಗೆ ಹೇಳಬೇಕು ತ್ರಿಕಾಲದರ್ಶಿಗಳು ಅಂತ ಕೇಳಿದಾಗ ಗಾಲವರು ತಮ್ಮ ದಿವ್ಯ ದೃಷ್ಟಿಯಿಂದ ಅವರು ಹೇಳ್ತಾ ಇದ್ದಾರೆ, ನೋಡಪ್ಪ ನಿನ್ನ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳ್ತೇನೆ ಕೇಳು. ನೀನು ವಿದೇಹ ಎಂಬ ನಗರದಲ್ಲಿ ಸುದಾಸ ಎಂಬ ವೈಶ್ಯನಾಗಿ ಹುಟ್ಟಿದ್ದಿ ಅಂತ ಅವನ ಕಥೆಯನ್ನು ಪ್ರಾರಂಭ ಮಾಡ್ತಾನೆ. ಆಗ ನಿನಗೆ ಇಬ್ಬರು ಪತ್ನಿಯರು, ಅದರಲ್ಲಿ ಕನಿಷ್ಠಾಯಾಂ ಸ್ತ್ರೀಯಾಂ ಸತ್ತೋ ದುದ್ರೋಹ ಜ್ಯೇಷ್ಠ ಯೋಷಿತಂ. ಇಬ್ಬರು ಹೆಂಡತಿಯರಲ್ಲಿ ದೊಡ್ಡವಳು ಧಾರ್ಮಿಕಳು, ಎರಡನೇದವಳು ಧಾರ್ಮಿಕಳು ಆದರೆ ಬಹಳ ರೂಪವತಿ. ಅವಳಲ್ಲಿ ನೀನು ಆಸಕ್ತನಾಗಿ ಅವಳ ಜೊತೆಗೆ ಇದ್ದಿ, ಈ ದೊಡ್ಡವಳ ಮೇಲೆ ನಿಷ್ಕಾರಣವಾಗಿ ಕೋಪವನ್ನು ಮಾಡ್ತಾ ಇದ್ದಿ, ಒಳ್ಳೆಯ ವಸ್ತ್ರವನ್ನು ಕೊಡ್ತಾ ಇರಲಿಲ್ಲ, ಆಮೇಲೆ ಸರಿಯಾಗಿ ಆಹಾರವನ್ನು ಕೊಡ್ತಾ ಇರಲಿಲ್ಲ, ಕಂಡಳು ಅಂದರೆ ಬೈತಾ ಇದ್ದಿ, ಸದಾ ಅವಳನ್ನು ನಿಂದೆ ಮಾಡ್ತಾ ಇದ್ದಿ. ಅವಳು ಒಂದು ದಿನ ನಿನಗೆ ಎದುರು ಮಾತನ್ನಾಡದೆ ದೇವಗೃಹದಲ್ಲಿ ಇದ್ದು ಅಲ್ಲೇ ಮನೆಯನ್ನು ಸಾರಿಸಿ ರಂಗವಲ್ಲಿಯನ್ನು ಹಾಕಿ ತಾನು ಅಲ್ಲೇ ಕಾಲವನ್ನು ಕಳೀತಾ ಇದ್ದಾಳೆ. ರಂಗವಲ್ಲಿ ನಮಸ್ಕಾರ, ದೀಪದಾನ, ಪ್ರದಕ್ಷಿಣೆ ಈ ರೀತಿಯಾಗಿ ಜೀವನವನ್ನೆಲ್ಲ ಸಾರ್ಥಕವನ್ನು ಮಾಡಿಕೊಳ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಕೆಲವು ಕಾಲ ಆದ ಮೇಲೆ ಅವಳಲ್ಲಿ ಒಬ್ಬ ಮಗ ಹುಟ್ಟಿದ. ಆ ಮಗ ಹುಟ್ಟಿದಾಗ ಅದನ್ನು ನೋಡಿ ನಿನ್ನ ಎರಡನೆಯ ಮಡದಿ ಈ ಕಷ್ಟದೊಳಗೆ ಇವನ ಮಗ ಪೋಷಣೆ ಮಾಡಬೇಕಾ ಅಂತ ಸಿಟ್ಟಿನಿಂದ ಆ ಶಿಶುವನ್ನು ಕೊಲ್ಲಲು ಉದ್ಯುಕ್ತಳಾದಳು. ಆ ಸಂದರ್ಭದಲ್ಲಿ ನಿನ್ನ ಮೊದಲನೇ ಪತ್ನಿ ಅವಳು ಇಲ್ಲಿರುವುದೇ ಬೇಡ ಅಂತ ತನ್ನ ತಾಯಿಯ ಮನೆಗೆ, ತವರು ಮನೆಗೆ ಹೋಗ್ತಾಳೆ. ಅಲ್ಲಿ ಅಣ್ಣ ತಮ್ಮದರ ಹತ್ತಿರ ತನ್ನ ದುಃಖವನ್ನು ಹೇಳಿಕೊಂಡಾಗ ಅವರು ಇವಳ ರಕ್ಷಣೆಯನ್ನು ಮಾಡ್ತಾರೆ. ಆ ಬಾಲಕನಿಗೆ ನಂದಕ ಅಂತ ಹೆಸರನ್ನು ಇಡ್ತಾರೆ. ಆ ನಂದಕ ಚೆನ್ನಾಗಿ ವಿದ್ಯಾವಂತನಾಗಿ ಮತ್ತು ಧನಿಕನಾಗಿ ಅವನು ಉತ್ತಮವಾಗಿರುವ ಜೀವನವನ್ನು ನಡೆಸ್ತಾನೆ. ಆ ರಾಜ್ಯದ ಆ ಊರಿನೊಳಗೆ ಅವನಿಗೆ ಗುಣ ಮತ್ತು ವಿದ್ಯೆಯಿಂದ ಒಳ್ಳೆಯ ಸಂಪತ್ತು ಪ್ರಾಪ್ತಿಯಾಗ್ತದೆ. ತಾಯಿಯಿಂದ ಕೂಡಿಕೊಂಡು ಒಳ್ಳೆಯ ವ್ಯಾಪಾರಿಯಾಗಿ ಒಳ್ಳೆಯ ಸಂಪಾದನೆಯೆಲ್ಲ ಆಗ್ತಾ ಇರ್ತದೆ. ಅದೇ ಸಂದರ್ಭದಲ್ಲಿ ಈ ಕಡೆಗೆ ಈ ಶಂಭೂಕ ತನ್ನ ಹೆಂಡತಿಯ ಜೊತೆಗೆ ಅವನು ಸುದಾಸ ಅವನು ತನ್ನ ಹೆಂಡತಿಯ ಜೊತೆಗೆ ಇರುವಾಗ ಕೆಲವು ಕಾಲದಲ್ಲಿ ಇವನ ಧನವನ್ನು ಕಳ್ಳರೆಲ್ಲ ಅಪಹಾರವನ್ನು ಮಾಡಿಬಿಡ್ತಾರೆ. ವೃದ್ಧಾಪ್ಯ ಬರ್ತದೆ. ಆ ವೃದ್ಧಾಪ್ಯದಲ್ಲಿ ಇವನು ಕಣ್ಣು ಕಾಣೋದಿಲ್ಲ. ದಾರಿದ್ರ್ಯದಿಂದ ಮತ್ತು ಚಕ್ಷುರಹೀನನಾಗಿ ತನ್ನ ಹೆಂಡತಿಯ ಜೊತೆಗೆ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾನೆ. ಆಗ ದಾರಿದ್ರ್ಯದಿಂದ ಭಿಕ್ಷೆ ಬೇಡಲು ಪ್ರಾರಂಭವನ್ನು ಮಾಡಿದ. ಭಿಕ್ಷೆ ಬೇಡುವಾಗ ಸ್ವಗ್ರಾಮದಲ್ಲಿ ಭಿಕ್ಷೆ ಬೇಡಿದರೆ ಹಣ ಸಿಗೋದಿಲ್ಲ. ಯಾಕೆಂದರೆ ಒಂದಾನೊಂದು ಕಾಲಕ್ಕೆ ಇವನ್ನೆಲ್ಲರಿಗೂ ಪೀಡೆ ಕೊಟ್ಟಿದ್ದ, ಈಗ ಇವನು ಭಿಕ್ಷೆ ಬೇಡಿದರೆ ಯಾರು ಹಣವನ್ನು ಕೊಡ್ತಾರೆ ಅಂತ ಅನ್ನೋದಕ್ಕಾಗಿ ಸ್ವಗ್ರಾಮವನ್ನು ಬಿಟ್ಟು ಪರ ಊರಿಗೆ ಹೋಗಿದ್ದಾನೆ. ಅಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ. ಅಲ್ಲಿಯೂ ಅವನಿಗೆ ಸರಿಯಾದ ಆಹಾರ ಹಣ ಸಿಗ್ತಾ ಇಲ್ಲ. ಆ ಗ್ರಾಮದಿಂದ ಮತ್ತೊಂದು ಗ್ರಾಮ ಹೀಗೆ ಹೋಗ್ತಾ ಕೊನೆಗೆ ತನ್ನ ಮೊದಲನೇ ಹೆಂಡತಿ ಮತ್ತು ಮಗ ಇರುವ ಊರಿಗೆ ಬಂದ. ಅಲ್ಲಿ ನಂದಕ್ಕನ ಹತ್ರ ಬರ್ತಾನೆ. ಬಂದು ಭಿಕ್ಷೆಯನ್ನು ಬೇಡ್ತಾ ಇರುವಾಗ ಇವರ ಮನೆಗೆ ಬಂದಿದ್ದಾನೆ. ಬಂದಾಗ ಅವನ ಮೊದಲನೇ ಹೆಂಡತಿ ನೋಡಿದಳು, ಓ ಇವರು ನನ್ನ ಗಂಡ, ನನ್ನ ಸವತಿ ಅಂತ ಮನೆಗೆ ಬರಮಾಡಿಕೊಂಡು ಅವರಿಗೆ ಚೆನ್ನಾಗಿ ಸ್ನಾನಾದಿಗಳನ್ನು ಮಾಡಿಸಿ ಒಳ್ಳೆಯ ವಸ್ತ್ರವನ್ನು ಕೊಟ್ಟು ಮೃಷ್ಟಾನ್ನವನ್ನು ಕೊಟ್ಟು ನೀವು ಇನ್ನಿಲ್ಲಿಂದ ಹೋಗಬಾರದು, ನನ್ನ ಮನೆಯಲ್ಲೇ ಸುಖವಾಗಿರಬೇಕು ಅಂತ ಅವಳು ಅಷ್ಟು ಕಷ್ಟದಲ್ಲಿ ಇದ್ದರೂ ಕೂಡ ಮನೆಯಿಂದ ಹೊರಗೆ ಅಟ್ಟಿದರೂ ಕೂಡ ತನ್ನ ಪತಿ ಎಂಬ ಭಾವನೆಯಿಂದ ಮನೆಯಲ್ಲಿ ಇರಿಸಿಕೊಂಡಿದ್ದಾಳೆ. ಹಾಗೆ ಇಲ್ಲೇ ವಾಸವನ್ನು ಮಾಡ್ತಾ ಇದ್ದಾಳೆ. ಅವರ ಸೇವೆಯನ್ನು ಇವಳು ಮಾಡ್ತಾ ಇದ್ದಾಳೆ. ಮಗನಾಗಿರುವ ನಂದಕ್ಕೂ ಅವರ ಸೇವೆಯನ್ನು ಮಾಡ್ತಾ ಇದ್ದಾನೆ. ಕೆಲವು ಕಾಲ ಆದ ಮೇಲೆ ಆ ಸುದಾಸ ಅವನು ಶರೀರವೆಲ್ಲ ಕ್ರಿಮಿಗಳು ಅಂಟಿಕೊಂಡಿವೆ. ಪಾಪ ದೋಷ ಇದ್ದರೆ ಇಹೈವ ಫಲಮಶ್ನುತೆ ಶಾಸ್ತ್ರ ಹೇಳ್ತಾ ಇದೆ, ಅತ್ಯುತ್ಕಟೈಹಿ ಪುಣ್ಯಪಾಪೈಹಿ ಇಹೈವ ಫಲಮಶ್ನುತೆ. ಅತಿಯಾದ ಪುಣ್ಯವನ್ನು ಮಾಡಿದರೆ ಅದರ ಫಲವನ್ನು ಪರಮಾತ್ಮ ಒಳ್ಳೆಯ ಫಲವನ್ನು ಇದೇ ಜನ್ಮದಲ್ಲಿ ಕೊಡ್ತಾನೆ. ಅತೀ ಕೆಟ್ಟ ಕರ್ಮವನ್ನು ಮಾಡಿದರೆ ಅದರ ದುಷ್ಪರಿಣಾಮವನ್ನು ಕೂಡ ಭಗವಂತ ಈ ಜನ್ಮದಲ್ಲಿ ಕೊಡ್ತಾನೆ. ಸುದಾಸ ಮೈಯೆಲ್ಲ ಕ್ರಿಮಿಗಳು ಅಂಟಿಕೊಂಡಿವೆ. ಆಗ ಅವನಲ್ಲೇ ಸಾಯ್ತಾ ಇದ್ದಾನೆ. ಆಗ ಬ್ರಾಹ್ಮಣರು ಬಂದರು. ಬಂದ ತಕ್ಷಣ ಹೋ ಹೀಗಾಗಿದೆ. ಆಗ ಅವನ ಶರೀರಕ್ಕೆ
ಕಮಂಡಲುವಿನ ಜಲವನ್ನು ಪ್ರೋಕ್ಷಣೆ ಮಾಡಿದಾಗ ಆ ಕ್ರಿಮಿಗಳೆಲ್ಲ ದೂರ ಸರಿದಿವೆ, ಅವನು ದೇಹವನ್ನು ಬಿಟ್ಟ. ಆಗ ಬ್ರಾಹ್ಮಣರು ಹೇಳಿದರು, ನೋಡಪ್ಪ ನಿನ್ನ ತಂದೆ ಅವನ ಔರ್ಧ್ವ ದೇಹಿಕ ಕರ್ಮವನ್ನು ಮಾಡು ಅಂದಾಗ ಮಾಡಿದ. ಅದರ ಒಂದು ಪ್ರಭಾವದಿಂದಾಗಿ ಆ ಸುದಾಸ ತಾನು ಕೊನೆಗೆ ತನ್ನ ಮಗನ ಕೈಯಿಂದಲೇ ಇಂಥ ಅಂತ್ಯೇಷ್ಟಿ ಕರ್ಮವನ್ನು ಮಾಡಿಸಿಕೊಂಡಿರುವ ಪುಣ್ಯದ ಪ್ರಭಾವದಿಂದಾಗಿ ಅವನು ಮುಂದೆ ವಿಷ್ಣು ಶರ್ಮ ಎಂಬ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ. ಆ ಎರಡನೇ ಹೆಂಡತಿಯೇ ಇವಳು ಮತ್ತೆ ಅವನ ಹೆಂಡತಿಯಾಗಿ ಹುಟ್ಟಿದ್ದಾಳೆ. ಪಶ್ಯಮಾನೋಪಿ ಬಹುಶು ವೇದೋ ನಾಯಾತಿ ತನ್ಮುಖೆ. ಆಗ ಬ್ರಾಹ್ಮಣನಾಗಿ ಹುಟ್ಟಿದಾಗ ಬ್ರಾಹ್ಮಣ ಉಪನಯನವನ್ನು ಮಾಡಿಕೊಂಡ ಮೇಲೆ ವೇದಾಧ್ಯಯನವನ್ನು ಮಾಡಬೇಕು. ಆದರೆ ದುರ್ದೈವ ಏನು ಅಂದರೆ, ವೇದವನ್ನು ಓದ್ತಾ ಇದ್ದಾನೆ, ವೇದ ಇವನಿಗೆ ಹತ್ತುತ್ತಾ ಇಲ್ಲ. ಇವನು ಯಾವ ಮಂತ್ರ ಸ್ತೋತ್ರ ವೇದ ಪುರಾಣ ಹತ್ತುತ್ತಾ ಇಲ್ಲ ಬಾಯಿಗೆ. ಬಹಳ ದುಃಖವಾಗಿದೆ. ಅಯ್ಯೋ, ನಾನು ಬ್ರಾಹ್ಮಣ ಆಗಿ ಹುಟ್ಟಿ ನನಗೆ ವಿದ್ಯೆ ಬರ್ತಾ ಇಲ್ಲವಲ್ಲ ಅಂಥೇಳಿ ಪೀಡಿತನಾಗಿ ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಘೋರವಾದ ತಪಸ್ಸನ್ನು ಮಾಡಿ ಏನು ಅಂದರೆ, ಇದೆಲ್ಲ ಯಾಕೆ ಅಂದರೆ ನನಗೆ ವಿದ್ಯೆ ಇಲ್ಲ, ಹಣ ಆದರೂ ಇರಬೇಕು, ಹಣ ಬರಲಿ ಅಂತ ಅನ್ನುವುದಕ್ಕಾಗಿ ತಪಸ್ಸನ್ನು ಮಾಡಿದ. ಆ ತಪಸ್ಸಿನ ಪ್ರಭಾವದಿಂದಾಗಿ ಅವನು ಅಲ್ಲಿ ದೇಹವನ್ನು ಬಿಟ್ಟ. ಮುಂದಿನ ಜನ್ಮದಲ್ಲಿ ಧನಿಕನಾಗಿ ಒಬ್ಬ ವೈಶ್ಯನಾಗಿ ಹುಟ್ಟಿದ್ದಾನೆ. ಅವನಿಗೆ ಧನದ ಅಂತ ಹೆಸರು. ಅಂದರೆ ಎಲ್ಲ ಕಡೆಗೆ ಧನ. ಅವನು ಮಾಹಿಷ್ಮತಿ ಪುರದಲ್ಲಿ ಧನಿಕನಾಗಿ ಹುಟ್ಟಿದ. ಅವನ ಈ ಪತ್ನಿ ಅವನ ಹೆಂಡತಿಯಾಗೇನೆ ಮತ್ತೆ ಹುಟ್ಟಿದ್ದಾಳೆ. ಆಗ ಧನವನ್ನು ಸಂಪಾದನೆ ಮಾಡಿದ ವಿಶೇಷವಾಗಿ ಧನವನ್ನು ಗಳಿಸಿದ. ಆದರೆ ಆ ಧನವನ್ನು ಗಳಿಸಿದ, ದಾನವನ್ನು ಮಾಡಲಿಲ್ಲ. ಸದದೌ ನಚ ವಿಪ್ರೇಭ್ಯೋ ಧನಂ ಕಿಂಚಿತ್ ಕದಾಚನ. ಎಂದು ಧನವನ್ನು ಕೊಡದೇ ಇರುವಾಗ ಬ್ರಾಹ್ಮಣರು ಬಂದು ಕೇಳಿದರೆ ಇಲ್ಲ ಅಂತ ಹೇಳ್ತಾ ಇದ್ದ. ಒಂದು ದಿನ ದೊಡ್ಡ ಸಭೆ, ಆ ಸಭೆಯಲ್ಲಿ ಕೂತಿದ್ದಾರೆ ಇವನು ವೈಶ್ಯ. ಒಬ್ಬ ಬ್ರಾಹ್ಮಣ ಬಂದು ಹೆಂಡತಿಯ ಜೊತೆಗೆ ಸಹಿತನಾಗಿ ಬಂದು, ನನ್ನ ಮಗಳ ಮದುವೆ ಇದೆ, ಹಣವನ್ನು ಕೊಡು ಯಥಾಶಕ್ತಿ ಅಂತ ಕೇಳಿದ. ಆಗ ಕೆಲವು ಜನ ಬ್ರಾಹ್ಮಣರೆಲ್ಲ ತಮ್ಮ ಶಕ್ತಿ ಇದ್ದಷ್ಟು ಧನವನ್ನು ಕೊಟ್ಟರು. ಏನು ಧನದ, ನನ್ನ ಮನೆಗೆ ಬಾ ಕೊಡ್ತೇನೆ ಅಂತ ಹೇಳಿದ. ಆ ಬ್ರಾಹ್ಮಣ ಮನೆಗೆ ಹೋದರೆ ಹಣ ಸಿಗಬಹುದು ಅನ್ನುವ ಆಸೆಯಿಂದ ಮನೆಗೆ ಬಂದ. ಮನೆಗೆ ಬಂದಾಗ ಆ ಮುಕುಂದ ಅಂತವನಿಗೆ ಹೆಸರು. ಧನಂ ಕನ್ಯಾ ವಿವಾಹಾಯ ಯಜಮಾನೋ ಮುಹುರ್ಮುಹು, ನನ್ನ ಮಗಳ ಮದುವೆ ಇದೆ ಕೊಡು ಅಂತ ಕೇಳಿದಾಗ ಆಗವನಂತಾನೆ, ನೋಡು ನೀನು ಮಗಳನ್ನು ಯಾಕೆ ಹಡದೆ, ನಿನಗೆ ಮದುವೆ ಮಾಡುವ ತಾಕತ್ತಿಲ್ಲ ಅಂತಾದರೆ ಮದುವೆ ಯಾಕೆ ಮಾಡಿಕೊಂಡೆ, ಮಕ್ಕಳನ್ನು ಯಾಕೆ ಸಂಪಾದನೆ ಮಾಡಿದೆ, ಅವರನ್ನು ಪೋಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮದುವೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮಕ್ಕಳನ್ನು ಯಾಕೆ ಪ್ರಸವಿಸಬೇಕು ಅಂತ ಅವನಿಗೆ ಬೈತಾ ಇದ್ದಾನೆ. ಅವ ಬ್ರಾಹ್ಮಣ ಮನಸ್ಸಿನಲ್ಲಿ ನೊಂದುಕೊಂಡ, ಹಣ ಕೊಡದೇ ಇದ್ದರೆ ಚಿಂತೆ ಇಲ್ಲ, ನನ್ನ ಮಗಳಿಗೆ ನಾನು ಮದುವೆ ಮಾಡಿಕೊಳ್ತಾ ಇರುವಾಗ ಇವನು ನನ್ನನ್ನು ಬೈತಾ ಇದ್ದಾನಲ್ಲ ಅಂತ ನೊಂದುಕೊಂಡು ಅವನು ಮನೆಗೆ ಹೋಗಿಬಿಟ್ಟ. ಬಭಾಷೆ ದುರ್ವಚಶ್ಚಾಪಿ ಗಚ್ಚ ಮೂಢೋಸಿ, ನೀನು ಮೂರ್ಖನಾಗಿದ್ದೆ ಅಂತ ಬೈದ. ಮನುಷ್ಯ ದಾನ ಮಾಡಬೇಕು, ದಾನ ಮಾಡುವಾಗ ಸದ್ಬುದ್ಧಿಯಿಂದ ದಾನ ಮಾಡಬೇಕು, ಅಥವಾ ನಿಂದೆಯನ್ನು ಮಾತ್ರ ಸರ್ವಥಾ ಮಾಡಬಾರದು. ಯಾವನು ನಿಂದೆಯನ್ನು ಮಾಡಿ ದಾನವನ್ನು ಮಾಡ್ತಾನೆ ಆಗ ಆ ಬ್ರಾಹ್ಮಣನ ಅಥವಾ ಆ ವ್ಯಕ್ತಿಯ ಪಾಪವನ್ನೆಲ್ಲ ಇವನು ಸಂಪಾದನೆ ಮಾಡ್ತಾನೆ. ಹಾಗಾಗಿ ದಾನದ ಸಂದರ್ಭದಲ್ಲಿ ಪ್ರೀತಿ ಅನ್ನೋದಿರಬೇಕು, ಶ್ರದ್ಧೆ ಅನ್ನೋದಿರಬೇಕು, ವಿಶ್ವಾಸವನ್ನೋದಿರಬೇಕು. ಹಾಗೆ ಇವನು ಮಾಡದೆ ಸ್ವಸುಖಾಯ ಸ್ತ್ರೀಯಂ ಗತ್ವ ಅಂತ ನಿಂದೆಯನ್ನು ಮಾಡಿದ ತಕ್ಷಣ ಅವನು ತಿರುಗಿ ಹೋಗಿಬಿಟ್ಟ. ಆಮೇಲೆ ಸ್ವಲ್ಪ ಕಾಲವಾಯಿತು. ಕಾಲವಾದ ಮೇಲೆ ಚಂದ್ರಶರ್ಮ ಎಂಬ ಮತ್ತೊಬ್ಬ ಬ್ರಾಹ್ಮಣ ಬಂದ. ಅವನು ಮಾಯಾಪುರಿ ಎಂಬ ಪಟ್ಟಣದಲ್ಲಿ ವಾಸಿ. ಅವನು ಈ ಧನಿಕನ ಹತ್ರ ಧನದನ ಹತ್ರ ಬಂದಿದ್ದಾನೆ, ಯಾಚನೆಯನ್ನು ಮಾಡಿದ. ಯಾಚನೆಯನ್ನು ಮಾಡಿದಾಗ ಅವನು ಕೊಡಲಿಲ್ಲ. ಕೊನೆಗೆ ನಾಲ್ಕು ಜನ ನೋಡ್ತಾ ಇದ್ದಾರೆ ಅಂತೇಳಿ ಅಲ್ಪ ಧನವನ್ನು ಕೊಟ್ಟ. ಅವನು ಚಂದ್ರಶರ್ಮ ಹೇಳ್ತಾನೆ, ಇಷ್ಟು ಧನ ಸರಿ ಹೋಗೋದಿಲ್ಲಪ್ಪ, ಇದು ನಾನು ಭಿಕ್ಷೆಗೆ ಬಂದಿಲ್ಲ, ದಾನಕ್ಕೆ ಬಂದಿದ್ದೆ. ದಾನ ಬೇರೆ ಭಿಕ್ಷೆ ಬೇರೆ. ಭಿಕ್ಷುಕನಿಗೆ ಎಷ್ಟು ಕೊಟ್ಟರು ಕೂಡ ಅವನು ಸಂತೋಷ ಪಡಬೇಕು. ಇದು ಮಹತ್ಕಾರ್ಯಕ್ಕಾಗಿ ನಾನು ಬಂದಿದ್ದೇನೆ, ನಿನ್ನ ಹತ್ರ ಧನ ಇದೆ, ಸತ್ಕರಿಮಕ್ಕಾಗಿ ಕೊಡು ಅಂತ ಕೇಳಿದರೆ ಭಿಕ್ಷುಕನ ಕೊಟ್ಟ ಹಾಗೆ ಕೊಡ್ತಾ ಇದ್ದೀಯಲ್ಲ, ನಾನೇನು ಭಿಕ್ಷುಕನಲ್ಲ ಅಂತ ಆ ಹಣವನ್ನು ಅಲ್ಲೇ ಇಟ್ಟು ಹೋಗಿಬಿಟ್ಟ ಅವನು ಚಂದ್ರಶರ್ಮ. ಹೋದಾಗ ಅವನೇನು ಮಾಡಿದ ಅಂದರೆ ಎಲ್ಲರ ಮುಂದೆ ಹೇಳ್ಕೊಂಡ, ನೋಡು ನನಗೆ ಧನದ ಲಾಭವಾಯಿತು, ಧನದ ಲಾಭವಾಯಿತು ಅಂತ ಹೇಳಿದ. ಜನರ ಮುಂದೆ ಲಾಭವಾಯಿತು ಅಂತ ಹೇಳಿ ಆ ಧನದಿಂದ ತನ್ನ ಮನೆಯಲ್ಲಿ ಅನೇಕ ವಸ್ತುಗಳನ್ನೆಲ್ಲ ಕೊಂಡುಕೊಂಡು ಇಟ್ಟ. ಬ್ರಾಹ್ಮಣ ಬಿಟ್ಟು ಹೋದ ಹಣದಿಂದಾಗಿ ಏನಾಯ್ತು ಗೊತ್ತೇ, ಆ ವಸ್ತುಗಳೆಲ್ಲ ಕೆಲವೇ ದಿನಗಳಲ್ಲಿ ಅವು ಸುಟ್ಟು ಹೋಗಿಬಿಟ್ಟವು.
ನೋಡ್ರಿ, ಬ್ರಾಹ್ಮಣನಿಗೆ ಕೊಟ್ಟ ಹಣ ಅದು ಬೆಂಕಿ ಇದ್ದಂತೆ, ಅದನ್ನು ತಾನು ಮತ್ತೆ ವಿನಿಯೋಗವನ್ನು ಮಾಡಿದರೆ ಅದೇನಾಯಿತು ಅಂದರೆ ಸುಟ್ಟು ಹೋದವು ಪದಾರ್ಥಗಳೆಲ್ಲ. ಆಮೇಲೆ ಈ ರೀತಿಯಾಗಿ ಏನೇನು ಅವನು ಕೊಟ್ಟಿದ್ದ, ಸಾಲವನ್ನು ಕೊಟ್ಟಿದ್ದ, ಸಾಲವನ್ನು ಕೊಟ್ಟ ಬ್ರಾಹ್ಮಣರಿಗೆ ಹಣವನ್ನು ತಿರುಗಿ ಕೊಡಲಾರದೆ, ಬೇರೆಯವರಿಗೆ ಕೊಡಲಾರದೆ ಹಾಗೆ ಇಟ್ಟುಕೊಂಡದ್ದರಿಂದಾಗಿ ಅದೆಲ್ಲ ಹಣ ಎಲ್ಲ ಕಳ್ಳರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಇಟ್ಟಲ್ಲೇ ಮಾಯವಾಗಿ ಹೋಗ್ತಾ ಇದೆ, ಹೀಗಾಗಿ ಹಣವೆಲ್ಲ ಹೋಗಿಬಿಡ್ತು. ಕೊನೆಗೆ ವನೇಗೃಚ್ಛನ್ ಪರಿಶ್ರಾಂತ ಈ ಅವಸ್ಥೆ ಬಂತು, ಎಷ್ಟು ಹಣವನ್ನು ಕೂಡಿಟ್ಟಿದ್ದ ಎಲ್ಲ ಹಣ ಕಳೆದು ಹೋಗಿ ಮತ್ತೆ ದರಿದ್ರನಾದ. ಇದೆಲ್ಲ ಶಂಭೂಕನ ಕಥೆ. ಅವನೇ ಸುದಾಸ, ಅವನೇ ಈಗ ವಿಷ್ಣು ಶರ್ಮನಾಗಿ ಹುಟ್ಟಿದ್ದಾನೆ ಮೂರನೆಯ ಜನ್ಮದಲ್ಲಿ. ಆಗ ಅವನಿಗೆ ಮತ್ತೆ ಅರಣ್ಯದ ಪಾಲು ಆಗಿಬಿಟ್ಟ. ಜಲ ಅರಣ್ಯದಲ್ಲಿ ಹೋಗಿ ಹೆಂಡತಿಯ ಜೊತೆಗೆ ಬಾಯಾರಿಕೆಯಾಗಿದೆ, ನೀರು ಕುಡಿಯಬೇಕು ಅಂತ ಹೊರಟಿರುವಾಗ ದೊಡ್ಡದಾಗಿರುವ ಆ ಅರಣ್ಯ ಕಾಂತಾರ, ಅಲ್ಲಿ ಅವನಿಗೆ ಆಹಾರ ಸಿಗ್ತಾ ಇಲ್ಲ. ಅಷ್ಟೊತ್ತಿಗೆ ಒಂದು ದೊಡ್ಡದಾಗಿರತಕ್ಕಂತಹ ಒಂದು ಹುಲಿ ಬಂದಿದೆ. ಆ ಹುಲಿ ಬಂದು ಇವನನ್ನು ತಿನ್ನಬೇಕು ಅಂತ ಉದ್ಯುಕ್ತವಾಗಿದೆ. ಬಚ್ಚಿಟ್ಕೊಳ್ಬೇಕು ಅಂದರೆ ಆ ಹುಲಿ ಬಿಡ್ತಾ ಇಲ್ಲ, ಅವನನ್ನು ತಿಂದಿದೆ. ಆಗ ಹಾ ಹತೋಸ್ಮಿ ಹತೋಸ್ಮಿತಿ ವಿಲಪಂತಂ ಮುಹುರ್ ಮುಹು, ಅಯ್ಯೋ ಸತ್ತೆ ಸತ್ತೆ, ನಾನು ನೀರು ಕೊಡ್ತೇನೆ, ನನ್ನ ಹೆಂಡತಿಗೆ ನೀರು ಕೊಡ್ತೇನೆ ಅಂದರೆ ಹುಲಿ ಬಿಡ್ತದ? ಹಸಿದ ಹುಲಿ ಅದು ಇವನನ್ನು ತಿಂದು ಹಾಕಿಬಿಡ್ತಾ ಇದೆ. ಮಹಾವ್ಯಾಘ್ರಹ ತೃಪ್ತೋ ನ ಚಾಹನತ, ಆಗ ತಿಂದು ಬಿಡ್ತು. ತಿಂದ ತಕ್ಷಣ ಇವಳು ಹಾ ಹಾ ಅಂತ ವಿಲಾಪವನ್ನು ಮಾಡ್ತಾ ಇದ್ದಾಳೆ. ಹತ್ತಿರ ಹೋದಳು, ಹೇಳಿದ್ಲು, ನನ್ನ ಗಂಡನನ್ನು ಅಷ್ಟೇ ಯಾಕೆ ತಿಂತಿ, ನನ್ನನ್ನು ತಿನ್ನು. ಆದರೆ ಹುಲಿಗೆ ಎಷ್ಟು ಕೊಂದು ತಿನ್ನಬೇಕಾಗಿತ್ತೋ ಅರ್ಧ ದೇಹವನ್ನು ತಿಂದು ದೂರ ಹೋಗಿಬಿಟ್ಟಿದೆ, ಅದು ತಿಂತಾ ಇಲ್ಲ. ಆಗ ಅವಳು ದುಃಖಿತಳಾಗಿ ತನ್ನ ಪತಿಯ ಶರೀರವನ್ನೇ ತನ್ನ ತೊಡೆಯ ಮೇಲೆ ಹಾಕ್ಕೊಂಡು ಅಹೋ ಧನದ ಮೇಕಾಂತ ಕುತೋ ರುಷ್ಟೋಸಿ, ಎಲ್ಲಿ ಹೋದಿಯಪ್ಪ ನೀನು ಅಂತ ದುಃಖದಿಂದ ಅಳತಾ ಇದ್ದಾಳೆ. ನೀನು ಮಹಿಷ್ಮತಿ ನಗರದಲ್ಲಿ ಶ್ರೀಮಂತನಾಗಿದ್ದೆ, ನಿನ್ನ ಭಾರ್ಯ ನಾನಾಗಿದ್ದೆ, ಒಂದಾನೊಂದು ಕಾಲದಲ್ಲಿ ಎಷ್ಟು ಸಂಪತ್ತು ಇತ್ತು, ಇವತ್ತು ಯಾವ ಸಂಪತ್ತು ನಮ್ಮ ಹತ್ರ ಇಲ್ಲ ಎಂಬುದಾಗಿ ಅವಳು ವಿಲಾಪವನ್ನು ಮಾಡ್ತಾ ಇದ್ದಾಳೆ, ಯಾರೂ ಸಹಾಯವನ್ನು ಮಾಡ್ತಾ ಇಲ್ಲ. ಆಗ ಕೊನೆಗೆ ತಾನು ಒಂದು ಪರ್ವತದ ಮೇಲೆ ಏರಿ ಆ ಪತಿಯ ಶರೀರವನ್ನು ತನ್ನ ಶರೀರಕ್ಕೆ ಕಟ್ಟಿಕೊಂಡು ದೊಡ್ಡ ಒಂದು ಬಂಡೆಗಲನ್ನು ಕಟ್ಟಿಕೊಂಡು ಆ ಪರ್ವತದ ಮೇಲಿಂದ ಕೆಳಗಡೆ ಧುಮುಕಿದ್ದಾಳೆ. ಧುಮುಕಿದಾಗ ಏನಾಯಿತು ಅಂದರೆ ಅಲ್ಲಿ ದೇಹವನ್ನು ಬಿಟ್ಟಿದ್ದಾರೆ. ಆಗ ಆ ಒಂದು ಪಾಪದಿಂದಾಗಿ ಈಗ ಗಾಲವರು ಬಂದು ಶಂಭೂಕನಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ ನೀವು ಈ ರೀತಿಯಾಗಿ ಯಾರಿಗೂ ದಾನವನ್ನು ಮಾಡಿಲ್ಲ, ಆ ಕಾರಣದಿಂದಾಗಿ ದಾರಿದ್ರ್ಯವನ್ನು ಅನುಭವಿಸಿದ್ದೀರಿ, ಬ್ರಾಹ್ಮಣನಿಗೆ ಅವಮಾನವನ್ನು ಮಾಡಿದ್ದಿ, ಆ ಕಾರಣದಿಂದಾಗಿ ದೀರ್ಘ ರೋಗದಿಂದ ಪೀಡಿತನಾಗಿದ್ದಿ, ಪ್ರತಿಜ್ಞೆಯನ್ನು ಮಾಡಿ ಬ್ರಾಹ್ಮಣನಿಗೆ ಕೊಡದೇ ಇದ್ದದರಿಂದಾಗಿ ನಿನ್ನ ಮಕ್ಕಳು ಹುಟ್ಟಿದ ಮಕ್ಕಳೆಲ್ಲ ಸತ್ತು ಹೋಗ್ತಾ ಇದ್ದಾರೆ, ಸತ್ತು ಹೋಗಿದ್ದಾರೆ ಅನೇಕ ಹಿಂದಿನ ಜನ್ಮದಲ್ಲಿ. ವಿಪ್ರ ರೋಷಾಗ್ನಿನಾಹತಾ, ನೋಡ್ರಿ ಒಂದೊಂದು ಪಾಪಕ್ಕೆ ಒಂದೊಂದು ಫಲ. ಇವತ್ತು ನಾವು ನೋಡ್ತಾ ಇರ್ತೇವೆ ಎಷ್ಟೋ ಜನರಿಗೆ ಮಕ್ಕಳು ಹುಟ್ಟಿದ ಕೂಡಲೇ ಹೋಗ್ತಾ ಇರ್ತವೆ. ಜನ್ಮಾಂತರದಲ್ಲಿ ಯಾರಿಗೂ ಅವಮಾನ ತಿರಸ್ಕಾರ ಮಾಡಿದರೆ ಅವರ ಉಸಿರು ಅವರ ಶಾಪದಿಂದಾಗಿ ಮಕ್ಕಳು ಹುಟ್ಟಿದ ಮಕ್ಕಳು ಉಳಿಯುವುದಿಲ್ಲ. ವಿಪ್ರತ್ಯಕ್ತಂ ಧನಂ ಎತ್ತಂ, ಬ್ರಾಹ್ಮಣನಿಗೆ ಹಣವನ್ನು ಕೊಟ್ಟಿದ್ದಿ, ಅವನು ಬೇಡ ಅಂತ ಬಿಟ್ಟು ಹೋದದ್ದನ್ನು ನಿನ್ನ ಮನೆಗಾಗಿ ಅದನ್ನು ಉಪಯೋಗಿಸಿಕೊಂಡಿದ್ದಿ, ಆದ್ದರಿಂದಾಗಿ ನಿನ್ನ ಮನೆಯಲ್ಲಿರುವ ವಸ್ತುಗಳೆಲ್ಲ ಸುಟ್ಟು ಬೂದಿಯಾಗಿ ಹೋಗಿವೆ. ಅಷ್ಟಾದರೂ ಬ್ರಾಹ್ಮಣನನ್ನು ಬಿಟ್ಟು ಹೋದನಲ್ಲ ಅಂತ ನಿನ್ನ ಮನಸ್ಸಿನಲ್ಲಿಗೆ ದುಃಖ ಪಡಲಿಲ್ಲ, ಆ ಕಾರಣದಿಂದಾಗಿ ಆ ದೋಷದಿಂದಾಗಿ ಇವತ್ತು ನಿನಗೆ ಕೈಗೆ ಬಂದ ಹಣ ಸಿಗ್ತಾ ಇಲ್ಲ, ಈ ವಿಧವಾಗಿರ್ತಕ್ಕಂತಹ ಹುಲಿಯಿಂದ ದುರ್ಮರಣವನ್ನು ನೀನು ಹೊಂದಿದ್ದಿ ಎಂಬುದಾಗಿ ಇಷ್ಟೆಲ್ಲ ಹೇಳಿಕೊಟ್ಟು ಹೇಳ್ತಾ ಇದ್ದಾರೆ. ಅಂಥ ಅವಸ್ಥೆ ಬಂತು. ಮತ್ತು ಆ ಸುದಾಸನಿಗೆ ಹೇಳ್ತಾರೆ, ನನ್ನ ಕಮಂಡಲುವಿನ ಜಲದ ಸಂಪ್ರೋಕ್ಷಣೆಯಿಂದ ನಿನಗೆ ಇಷ್ಟೆಲ್ಲ ಆಗಿದೆ ಅಂತ ತೋರಿಸಿಕೊಟ್ಟು, ಮತ್ಕಂಡಲು ತೋಯೇನ ಮಂತ್ರಪೂತೇನ ಶಂಭುಕ, ನನ್ನ ಕಮಂಡಲುವಿನ ತೋಯದಿಂದ ನಿನಗೆ ಮತ್ತೆ ಇದು ಬಂದಿದೆ. ಆಗ ಅವನಿಗೆ ಪಶ್ಚಾತ್ತಾಪವಾಯಿತು. ಪಶ್ಚಾತ್ತಾಪವಾದಾಗ ಅಯ್ಯೋ ನಾನೇನು ಮಾಡಬೇಕು ಅಂದಾಗ ಮುಂದಿನ ಅವನ ಜೀವನಕ್ಕೆ ಏನು ಬೇಕೋ ಗಾಲವರು ಹೇಳಿಕೊಡ್ತಾರೆ, ಆ ವಿಷಯವನ್ನು ನಾವು ಮುಂದಿನ ದಿನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಹರಯೇ ನಮಃ, ಮಧ್ವೇಶ ಅರ್ಪಣಮಸ್ತು, ಶ್ರೀಕೃಷ್ಣ ಅರ್ಪಣಮಸ್ತು.